ಸಾಂಸ್ಕೃತಿಕ ನಗರಿಯಲ್ಲೂ ನುಸುಳುಕೋರರು ಇರೋ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೈಸೂರಿನಲ್ಲೂ ಬೀಡು ಬಿಟ್ಟಿದ್ದಾರೆ ಅಕ್ರಮ ಬಾಂಗ್ಲಾವಾಸಿಗಳು. ಮೈಸೂರಿನ ಹಲವೆಡೆ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಾಗಿದ್ದಾರೆ. ಈ ಬಗ್ಗೆ ಕೇಂದ್ರ ಸಚಿವರ ಗಮನಕ್ಕೆ ತಂದಿದ್ದೇನೆ, ಡಿಜಿ ಅವರಿಗೆ ಪತ್ರ ಕೂಡ ಬರೆದು ಗಮನಕ್ಕೆ ತಂದಿದ್ದೇನೆ ಅಂತ ಬಿಜೆಪಿ ಶಾಸಕ ಎಸ್ ಎ ರಾಮದಾಸ್ ಹೇಳಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಬಾಂಗ್ಲಾದೇಶದಿಂದ ಹೆಣ್ಣು ಮಕ್ಕಳು ಕೂಡ ವಲಸೆ ಬಂದಿದ್ದಾರೆ. ಈ ಹೆಣ್ಣು ಮಕ್ಕಳನ್ನ ಮೈಮಾರಾಟದ ದಂಧೆಗೆ ಬಳಸಿಕೊಳ್ಳಲಾಗ್ತಾ ಇದೆ. ಪೊಲೀಸರು ಕೂಡ ಈ ಬಗ್ಗೆ ತನಿಖೆಯನ್ನ ಶುರು ಮಾಡಿದ್ದಾರೆ. ಈ ಬಗ್ಗೆ ಶೀಘ್ರದಲ್ಲೇ ಸಂಪೂರ್ಣ ಮಾಹಿತಿಯನ್ನ ಕೊಡುತ್ತೇನೆ ಅಂತ ಮೈಸೂರಿನಲ್ಲಿ ಶಾಸಕ ಎಸ್ ಎ ರಾಮದಾಸ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ಹಿಂದೆ ನೋಡಬಹುದಾಗಿದೆ, ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿತ್ತು. ಮತ್ತು ಈ ಒಂದು ವಿಚಾರವಾಗಿ ಕ್ರಮ ತೆಗೆದುಕೊಳ್ಳುವಂತಹ ಭರವಸೆ ಕೂಡ ಪೊಲೀಸ್ ಇಲಾಖೆಯಿಂದ ಸಿಕ್ಕಿತ್ತು. ಇದೀಗ ಮೈಸೂರಿನಲ್ಲೂ ಕೂಡ ಅಕ್ರಮ ನುಸುಳುಕೋರರಿದ್ದಾರೆ. ಈ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಶೀಘ್ರದಲ್ಲೇ ನೀಡಲಾಗುತ್ತೆ ಅನ್ನುವಂತ ಹೇಳಿಕೆಯನ್ನ ಬಿಜೆಪಿ ಶಾಸಕ ಎಸ್ ಎ ರಾಮದಾಸ್ ನೀಡಿದ್ದಾರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರದ ಗೃಹ ಸಚಿವರಿಗೂ ಕೂಡ ಇದರ ಬಗ್ಗೆ ಒಂದು ಮನವಿಯನ್ನು ಮಾಡಿದ್ದೀನಿ. ಆದಷ್ಟು ಬೇಗ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರದ ಬಗ್ಗೆ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಖಂಡಿತ ಖಂಡಿತ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಸೂಕ್ತವಾದಂಥ ಸಮಯದಲ್ಲಿ ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ. ಈಗ ಅಲ್ಲಿ ತಪ್ಪಿದೆ, ಆದರೆ ಸುತ್ತಮುತ್ತ ಪ್ರದೇಶಗಳಲ್ಲಿದ್ದಾರೆ ಅವರು. ನಮಗೆ ಅವತ್ತು ಲೆಕ್ಕಾಚಾರದ ಪ್ರಕಾರದಲ್ಲಿ ಅದರ ಜೊತೆಗೆ ಇನ್ನೊಂದು ನೋವು ನಮ್ಮ ಮುಂದೆ ಕಾಣಿಸ್ತಾ ಇರೋದು ಅಂತಂದರೆ, ಮೈಸೂರಿನ ಸುತ್ತಮುತ್ತ ಇರುವಂಥ ಕೆಲವು ಹೋಟೆಲ್ಗಳಲ್ಲಿ ಬಾಂಗ್ಲಾದೇಶದಿಂದ ಬಂದಿರುವಂಥ ಹೆಣ್ಮಕ್ಳನ್ನು ಚರ್ಮದ ದಂಧೆಗೋಸ್ಕರವಾಗಿ ಮಾಡ್ತಾ ಇರುವಂಥ ಒಂದು ದೊಡ್ಡ ವ್ಯವಹಾರ ಇದೆ. ಅದನ್ನು ಬಹಳ ಡೇಂಜರಸ್ ಪೊಸಿಷನ್.